ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇರೋವರೆಗೆ ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋ ಅವಕಾಶ ಕೊಡಲ್ಲ ಅಂತ ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ಭವಿಷ್ಯ ನುಡಿದಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಸಿಪಿವೈ, ಪಾಪ ಶಿವಕುಮಾರ್ ಸಿಎಂ ಆಗೋ ಬಹಳಷ್ಟು ಕನಸು ಕಾಣ್ತಿದ್ದಾನೆ, ಆದ್ರೆ ಡಿಕೆಶಿಗೆ ಶಾಸಕರ ಬೆಂಬಲವೇ ಇದ್ದಂಗಿಲ್ಲ ಅಂತ ಡಿಕೆಶಿ ಕಾಲೆಳೆದಿದ್ದಾರೆ. ಇನ್ನು ಕಾಂಗ್ರೆಸ್ ದಲಿತ ಸಿಎಂ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಸಿಪಿವೈ, 70 ವರ್ಷದಿಂದ ದಲಿತ ಸಮುದಾಯ ಕಾಂಗ್ರೆಸ್ ಪರವಿತ್ತು, ಆದ್ರೆ ಅವರಿಗೆ ಅನ್ಯಾಯ ಆಗಿದೆ, ಹಾಗಾಗಿ ಮತ್ತೆ ದಲಿತ ಸಿಎಂ ಆಗ್ಬೇಕೆಂಬ ಕೂಗು ಕೇಳಿ ಬರ್ತಾ ಇದ್ದು ಮುಂದೆ ಏನಾಗುತ್ತೋ ನೋಡೋಣ ಎಂದ್ರು. ಇನ್ನು ಬಿಜೆಪಿ ಹೈಕಮಾಂಡ್ ಭೇಟಿ ಬಗ್ಗೆ ತುಟಿ ಬಿಚ್ಚಿದ ಸೈನಿಕ, ನಮ್ಮಲ್ಲಿ ವಾದ ವಿವಾದ ಎಲ್ಲ ಮುಗಿದಿದೆ, ನನ್ನ ಭಾವನೆಗಳನ್ನ ಹೈಕಮಾಂಡ್ ಮುಂದೆ ಹೇಳ್ಕೊಂಡಿದೆ, ಈಗ ಜಡ್ಜ್ಮೆಂಟ್ ಏನ್ ಬರುತ್ತೋ ಕಾದ್ ನೋಡೋಣ ಅಂದ್ರು. ರಮೇಶ್ ಜಾರಕಿಹೊಳಿ ವಿಚಾರಕ್ಕೆ ಮಾತನಾಡಿ, ನಮ್ಮ ಪಕ್ಷದಲ್ಲಿ ಏನೇ ಸಮಸ್ಯೆಗಳಿದ್ರು ಎಲ್ಲವನ್ನು ಪಕ್ಷದ ಚೌಕಟ್ಟಿನಲ್ಲಿ ಸರಿ ಮಾಡಿಕೊಂಡು ಹೋಗುತ್ತೇವೆ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದ್ರು. ಈಗ ಕಾಂಗ್ರೆಸ್ ನಿಮ್ಗೆ ಗೊತ್ತೇ ಇದೆ, ಮೊದಲಿಂದ ಅವರು ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಕಳೆದ ಸರ್ಕಾರದಲ್ಲೂ ಕೂಡ ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯ ಆದಾಗ್ಲೇ ದಲಿತ ಮುಖ್ಯಮಂತ್ರಿ ಆಗ್ಬೇಕಂತ ಧ್ವನಿ ಎತ್ತಿತ್ತು. ಯಾಕೆಂದ್ರೆ ಭಾಳ 70 ವರ್ಷದಿಂದ ಭಾಳಷ್ಟು ಜನ ಈ ದಲಿತ ಸಮುದಾಯ ಕಾಂಗ್ರೆಸ್ ಪರ ಇತ್ತು, ಆದರೆ ಅವ್ರಿಗೆ ಅನ್ಯಾಯ ಆಗಿದೆ. ಆ ನಿಟ್ಟಿನಲ್ಲಿ ಮತ್ತೆ ಆ ಧ್ವನಿ ಪ್ರಾರಂಭ ಆಗಿದೆ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಗಟ್ಟಿಗೊಳ್ಬೋದು. ಭಾಳ ದೂರ ಇದೆ, ಇನ್ನು 2 ವರ್ಷ ಇದೆ, ನೋಡೋಣ ಏನಾಗುತ್ತೆ ರಾಜಕಾರಣ ನಡೆಯಿದೆ. ಅದು ಏನದು ಯಾವತ್ತೂ ನಡೆಯಿದೆ. ಸಿದ್ದರಾಮಯ್ಯವರು ತನಕ ಶಿವಕುಮಾರ್ಗೇನು ಅವಕಾಶ ಕೊಡಲ್ಲ. ಪಾಪ ಶಿವಕುಮಾರು ಭಾಳ ಕನಸು ಕಾಣ್ತಾ ಇದ್ದಾನೆ, ಅವ್ರಿಗೇನು ಯಾವ ಶಾಸಕರ ಬೆಂಬಲ ಇದ್ದಂಗೆ ಕಾಣೋದಿಲ್ಲ ನನಗೆ, ನೋಡೋಣ ಮುಂದೆ. ಏನಿಲ್ಲಣ್ಣ, ನಮ್ದಲ್ಲಿ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಏನಾರ ಸಮಸ್ಯೆ ಇದ್ರೆ ನಾವು ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಇರೋದು, ನಾವು ಒಂದಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವು ಈಗ ಕೆಲಸ ಮಾಡಿಕ್ಕೆ ಕೋವಿಡ್ ಮುಗಿದಿದೆ, ಹೇಗೆ ಅಭಿವೃದ್ಧಿ ಕೆಲಸ ಮಾಡೋಣ. ಯಾಕೆ ಇಲ್ಲ ಇಲ್ಲ, ಎಲ್ಲ ಇವತ್ತು ಮಾಧ್ಯಮದಲ್ಲಿ ಬಂದಿದೆ, ಅವ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದೆ. ಅಲೆಗಳ ತರ ರಾಜಕಾರಣಿಗಳ ನಿಮ್ಮ ಬಗ್ಗೆ ಪಕ್ಷ ಅಷ್ಟೇ ಅಲ್ಲ ಸರ್, ಎಲ್ಲ ಪಾರ್ಟಿನಲ್ಲೂ ನಾಯಕತ್ವದ ಬಗ್ಗೆ ಒಂದೊಂದು ಅಲೆಗಳು ಶುರುವಾಗಿಬಿಟ್ಟಿದ್ದಾವೆ. ಕಾಂಗ್ರೆಸ್ ನಲ್ಲಿ ಶುರುವಾಗಿದೆ ಈಗ.